ಮಿತ್ರರೇ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ತಿಳ್ಕೋತೀನಿ ನಾನಿವತ್ತು ಜಗತ್ತಿಗೆ ಹೊಸದಾದಂತಹ ಆವಿಷ್ಕಾರವನ್ನು ಪರಿಚಯಿಸಿ ಹಲವು ಜನರ ಸಾವಿಗೂ ಕಾರಣವಾದ ಪಬ್ಜಿ ಎನ್ನುವ ಗೇಮ್ನ ಬಗ್ಗೆ ಮಾತನಾಡುತ್ತೇನೆ ಈ ಪಬ್ಜಿ ಗೇಮ್ ಭಾರತಕ್ಕೆ 19 ಮಾರ್ಚ್ 2018 ರಲ್ಲಿ ಬಂತು ಈ ಗೇಮ್ನ ಡೆವಲಪರ್ ಪಬ್ಜಿ ಸ್ಟುಡಿಯೋ ಆ್ಯಂಡ್ ಲೈಟ್ ಸ್ಪೀಡ್ ಆ್ಯಂಡ್ ಕ್ವಾಂಟಮ್ ಸ್ಟುಡಿಯೋ ಈ ಗೇಮ್ ಕೆಲವೇ ದಿನಗಳಲ್ಲಿ ಭಾರತದಲ್ಲಿ ಪ್ರಸಿದ್ಧಿಯನ್ನು ಪಡೆದುಕೊಂಡಿತು ಏಕೆಂದರೆ ಭಾರತದ ಜನಸಂಖ್ಯೆ ತುಂಬ ಜಾಸ್ತಿ ಇದೆ ಶೀಘ್ರವಾಗಿ ಪ್ರಸಿದ್ಧಿಯನ್ನು ಹೊಂದಿದ ಈ ಆಟ ಎರಡನೇ ಅತಿದೊಡ್ಡ ಗೇಮ್ ಆಗಿ ಹೊರಹೊಮ್ಮಿತು ಹಾಗೂ 1.3 ಬಿಲಿಯನ್ ಡೌನ್ಲೋಡ್ಗಳನ್ನು ಕೂಡ ಪಡೆದುಕೊಂಡಿತು ಇದೊಂದು ವಿಡಿಯೋ ಗೇಮ್ ಆಗಿದ್ದು ಈ ಆಟದ ಆರಂಭ ಹೇಗೆ ಆಗುತ್ತದೆ ಎಂದರೆ ಒಂದು ವಿಮಾನದಲ್ಲಿ ಎಲ್ಲ ಆಟಗಾರರನ್ನು ಒಂದು ಪ್ರದೇಶಕ್ಕೆ ಕೊಂಡೊಯ್ಯಲಾಗುತ್ತದೆ ಅಲ್ಲಿ ಆಟಗಾರರು ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸಿಕೊಳ್ಳಬೇಕು ಹೀಗೆ ಉಳಿದ ಆಟಗಾರರನ್ನು ಕೊಲ್ಲಬೇಕು ಕೊನೆಯಲ್ಲಿ ಯಾವ ಆಟಗಾರ ಬದುಕುಳಿಯುತ್ತಾನೋ ಅಥವಾ ಯಾವ ತಂಡ ಬದುಕುಳಿಯುತ್ತದೆಯೋ ಅವರನ್ನು ವಿಜಯಿ ಎಂದು ಘೋಷಿಸಲಾಗುತ್ತದೆ ಈ ಆಟದ ವಿಶೇಷತೆ ಏನೆಂದರೆ ಯಾವ ಆಟಗಾರ ಎಲ್ಲಿಯವನು ಎನ್ನುವ ಪರಿಚಯ ಸಾಮಾನ್ಯವಾಗಿ ಇರುವುದಿಲ್ಲ ಇಂತಹ ಪ್ರಸಿದ್ಧವಾದಂತಹ ಗೇಮನ್ನು ಭಾರತದಲ್ಲಿ ಏಕೆ ಬ್ಯಾನ್ ಮಾಡಲಾಯಿತು ದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಈ ಗೇಮನ್ನು 2020ರಲ್ಲಿ ಬ್ಯಾನ್ ಮಾಡಿತು ಇದಕ್ಕೆ ಗೌರ್ಮೆಂಟ್ ಆಫ್ ಇಂಡಿಯಾ ನೀಡಿರುವ ಕಾರಣವೇನೆಂದರೆ ಭಾರತೀಯರ ಡೇಟಾ ಚೈನೀಸ್ ಸರ್ವರ್ಗಳ ಮೂಲಕ ಲೀಕ್ ಆಗುತ್ತಿದೆ ಎಂದು ಹೀಗಾಗಿ ಪ್ಲೇಸ್ಟೋರ್ನಿಂದ ಕೂಡ ಈ ಗೇಮನ್ನು ತೆಗೆದುಹಾಕಲಾಯಿತು ಭಾರತದಲ್ಲಿ ಈ ಗೇಮ್ನಿಂದ ಏನೇನು ಹಾನಿಯಾಗಿದೆ ಚಿಕ್ಕ ಮಕ್ಕಳು ಈ ಗೇಮ್ಗೆ ತುಂಬ ಅಡಿಕ್ಟ್ ಆಗುತ್ತಿದ್ದರು ಇದರಿಂದ ಹಲವು ಮಕ್ಕಳ ಕಣ್ಣಿಗೆ ಹಾನಿಯಾಗಿದೆ ಓದುವುದನ್ನು ಬಿಟ್ಟು ಮಕ್ಕಳು ಯಾವಾಗಲೂ ಈ ಆಟದಲ್ಲೇ ಮುಳುಗಿರುತ್ತಿದ್ದರು ಕಾಲೇಜ್ಗೆ ಹೋಗುವ ಹುಡುಗರು ಮನೆಯಿಂದ ಕಾಲೇಜ್ಗೆ ಎಂದು ಹೇಳಿ ಹೋಗಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಟೀ ಶಾಪ್ಗಳಲ್ಲಿ ಈ ಗೇಮನ್ನು ಆಡುತ್ತಾ ನಿಂತಿರುತ್ತಿದ್ದರು ಮತ್ತು ಈ ಆಟ ಮಕ್ಕಳ ಹೃದಯದ ಮೇಲೆ ಮತ್ತು ಬುದ್ಧಿಗೆ ಅತ್ಯಂತ ಸ್ಟ್ರೆಸ್ಸನ್ನು ನೀಡುತ್ತದೆ ಈ ಗೇಮ್ನಲ್ಲಿ ಗೆಲ್ಲಲಿಲ್ಲ ಎಂದಾಗ ಮಕ್ಕಳು ತೀವ್ರ ಹತಾಶೆಗೆ ಒಳಗಾಗುತ್ತಾರೆ ಈ ಪಬ್ಜಿ ಗೇಮ್ನಲ್ಲಿ 4ನೇ ಫ್ಲೋರ್ನಿಂದ ಹಾರಿ ಕೂಡ ಹೇಗೆ ಫೈರ್ ಮಾಡುತ್ತಾರೋ ಹಾಗೆಯೇ ತಾನೂ ಕೂಡ ಮಾಡಬೇಕು ಎಂದು ಚೀನಾದಲ್ಲಿ ಒಂದು 13 ವರ್ಷದ ಮಗು 4ನೇ ಫ್ಲೋರ್ನಿಂದ ಹಾರಿ ಮೃತಪಟ್ಟಿದೆ ಇನ್ನೊಬ್ಬ 15 ವರ್ಷದ ಹುಡುಗ ತನ್ನ ಕ್ಲಾಸ್ಮೇಟನ್ನು ಕೊಂದಿದ್ದಾನೆ ಪೊಲೀಸರು ಕೇಳಿದಾಗ ನಿಜವಾಗಿಯೂ ಒಬ್ಬರನ್ನು ಕೊಂದರೆ ಯಾವ ರೀತಿಯ ಅನುಭವ ಸಿಗುತ್ತದೆ ಎಂದು ತಿಳಿಯಲು ಕೊಂದೆ ಎಂದು ತಿಳಿಸಿದ್ದಾನೆ ಪೊಲೀಸರು ಇವನನ್ನು ಅರೆಸ್ಟ್ ಮಾಡಿದಾಗ ಈತ ಪಬ್ಜಿ ಗೇಮನ್ನೇ ರೂಮ್ನಲ್ಲಿ ಕುಳಿತು ಆಡುತ್ತಿದ್ದ ಒಂದು ಸಂಸ್ಥೆಯು ಈ ಪಬ್ಜಿ ಗೇಮ್ನ ಬಗ್ಗೆ ಸರ್ವೆಯನ್ನು ಮಾಡಿತು ಹಾಗೂ ಯಾಕೆ ಜನರು ಈ ಗೇಮನ್ನು ಆಡುತ್ತಾರೆ ಎಂದು ಕೇಳಿದಾಗ ಜನರು ಈ ರೀತಿಯಾಗಿ ಉತ್ತರಗಳನ್ನು ಹೇಳುತ್ತಾರೆ ಕಾರಣ 1 ಎಲ್ಲ ಗೇಮ್ಗಳಿಗಿಂತಲೂ ಈ ಗೇಮ್ ಚೆನ್ನಾಗಿದೆ ಕಾರಣ 2 ಇತರರ ಮಾತನ್ನು ಕೇಳಿ ಈ ಗೇಮನ್ನು ಆಡಲು ಶುರು ಮಾಡಿದ್ದರು ಕಾರಣ 3 ತನ್ನ ಫ್ರೆಂಡ್ಸ್ ಎಲ್ಲರೂ ಆಡುತ್ತಾರೆಂದು ತಾನು ಕೂಡ ಆಡುವುದು ಈ ಗೇಮ್ಗೆ ಅಡಿಕ್ಟ್ ಆಗಿರುವಂತಹ ಜನರು ರಾತ್ರಿಯಲ್ಲಿಯೂ ಹಗಲಿನಲ್ಲಿಯೂ ಕೂಡ ಈ ಆಟದಲ್ಲಿಯೇ ಮುಳುಗಿರುತ್ತಾರೆ ಮತ್ತು ಇದರಲ್ಲಿ ವೆಪನ್ಗಳನ್ನು ಮತ್ತು ಜಾಕೆಟ್ಗಳನ್ನು ಖರೀದಿಸಲು 70% ಜನರು ಹಣವನ್ನು ಸಹ ಖರ್ಚು ಮಾಡುತ್ತಾರೆ ಸುಮಾರು 24.3% ಜನರು ಅಂದರೆ ಮೊದಲೇ ಹೇಳಿದ ಹಾಗೆ ಸರ್ವೆಯಲ್ಲಿ ಭಾಗಿಯಾದವರು 8 ಗಂಟೆಗಳಿಗಿಂತ ಹೆಚ್ಚು ಸಮಯವನ್ನು ಈ ಆಟದಲ್ಲಿಯೇ ಕಳೆಯುತ್ತಾರೆ ಬೆಂಗಳೂರಿನ ಬಗ್ಗೆ ಹೇಳುವುದಾದರೆ 4 ವರ್ಷದ ಹಿಂದೆ ಒಬ್ಬ ಹುಡುಗ ರಾತ್ರಿಯಿಂದ ಬೆಳಗಿನವರೆಗೂ ಈ ಆಟವನ್ನು ಆಡುತ್ತಿದ್ದ ಆತನ ಆರೋಗ್ಯ ಹದಗೆಟ್ಟಿದ್ದರಿಂದ ಆತನನ್ನು ಆಸ್ಪತ್ರೆಗೂ ಕೂಡ ಸೇರಿಸಲಾಯಿತು ಪಾಕಿಸ್ತಾನದಲ್ಲಿ 14 ವರ್ಷದ ಜಾನ್ ಅಲಿ ಎನ್ನುವ ಹುಡುಗ ತನ್ನ ಕುಟುಂಬದ 4 ಜನರನ್ನು ಕೊಂದಿದ್ದ ಮೃತರು ಈತನ ತಾಯಿ ಈತನ ಸಹೋದರ ಹಾಗೂ ಈತನ ತಂಗಿಯರು ಈ ಘಟನೆ 18 ಜನವರಿ 2022ರಂದು ನಡೆದಿದೆ ಈತನು ಕೂಡ ಪಬ್ಜಿ ಆಟಗಾರ ಈತನನ್ನು ಪೊಲೀಸರು ಕೇಳಿದಾಗ ಈ ಹುಡುಗ ತಪ್ಪೊಪ್ಪಿಕೊಂಡಿದ್ದಾನೆ ಹಾಗೂ ಅದೇ ಸಮಯದಲ್ಲಿ ಪಬ್ಜಿ ಗೇಮನ್ನು ಬ್ಯಾನ್ ಮಾಡಬೇಕು ಎಂದು ಪಾಕಿಸ್ತಾನದಲ್ಲಿ ಒತ್ತಾಯಗಳು ಕೂಡ ನಡೆದಿದ್ದವು 16 ವರ್ಷದ ಮಧ್ಯಪ್ರದೇಶದ ಫಾರೂಕ್ ಖುರೇಶಿ ಎನ್ನುವ ಹುಡುಗ ನಿರಂತರವಾಗಿ ಈ ಆಟವನ್ನು ಆಡುತ್ತಿದ್ದ ಕಡಿಮೆ ಎಂದರೂ 6 ಗಂಟೆಗಳ ಕಾಲ ಆಡುತ್ತಿದ್ದ ಈತ ಈ ಆಟವನ್ನು ಆಡುವಾಗಲೇ ಹೃದಯ ಸ್ತಂಭನದಿಂದ ಮೃತಪಟ್ಟಿದ್ದಾನೆ ಇದೇ ವಿಷಯದಲ್ಲಿ ಒಂದು ಮಗುವಿನ ತಾಯಿ ಪರೀಕ್ಷಾ ಪೇ ಚರ್ಚಾ ಎನ್ನುವ ಕಾರ್ಯಕ್ರಮದಲ್ಲಿ ಶ್ರೀ ನರೇಂದ್ರ ಮೋದಿಯವರ ಬಳಿಯೂ ಈ ರೀತಿಯಾಗಿ ಕೇಳಿದ್ದಳು ನನ್ನ ಮಗ ಮೊದಲು ಚೆನ್ನಾಗಿ ಓದುತ್ತಿದ್ದ ಒಳ್ಳೆಯ ಅಂಕಗಳನ್ನು ಕೂಡ ಪರೀಕ್ಷೆಯಲ್ಲಿ ಗಳಿಸುತ್ತಿದ್ದ ಆದರೆ ಈ ಆನ್ಲೈನ್ ಗೇಮ್ಗಳಿಂದ ಈಗ ಪುಸ್ತಕವನ್ನು ಸಹ ಮುಟ್ಟುತ್ತಿಲ್ಲ ಎಂದು ಆದರೆ ಮತ್ತೆ ಪಬ್ಜಿ ಗೇಮ್ ಬರುವ ಎಲ್ಲ ಸಾಧ್ಯತೆಗಳಿದೆ ಯಾಕೆಂದರೆ ಈ ಗೇಮ್ನ ಸಂಸ್ಥೆ ಸ್ಟೇ ಟ್ಯೂನ್ಡ್ ಅಂತ ಸ್ಟೇಟಸನ್ನು ಹಾಕಿಕೊಂಡಿದೆ ಮತ್ತು ನಾವು ಚೈನೀಸ್ ಕಂಪನಿ ಅಲ್ಲ ನಾವು ಸೌತ್ ಕೊರಿಯನ್ ಕಂಪನಿ ಎನ್ನುವ ಮಾಹಿತಿಯನ್ನು ಕೂಡ ತಿಳಿಸಿದೆ ಈ ಗೇಮ್ ಭಾರತದಲ್ಲಿ ಮತ್ತೆ ಶುರುವಾಗಬೇಕಾ
ನಿಮಗೇನಿಸುತ್ತದೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.